ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಶಾಸಕರ ಮಾದರಿ ಶಾಲೆಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಹಮ್ಮಿಕೊಂಡ ರಾಷ್ಟೀಯ ಜಂತುಹುಳು ನಿವಾರಣಾ ದಿನವನ್ನು ತಹಶೀಲ್ದಾರ್ ಸಂತೋಷ್ ಬಿರಾದಾರ್ ಚಾಲನೆ ನೀಡಿದರು. ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಶಾಸಕರ ಮಾದರಿ ಶಾಲೆಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಹಮ್ಮಿಕೊಂಡ ರಾಷ್ಟೀಯ ಜಂತುಹುಳು ನಿವಾರಣಾ ದಿನವನ್ನು ತಹಶೀಲ್ದಾರ್ ಸಂತೋಷ್ ಬಿರಾದಾರ್ ಚಾಲನೆ ನೀಡಿದರು. ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ಜಂತುಹುಳು ನಿವಾರಣಾ ಮಾತ್ರೆಯನ್ನು ಕೊಟ್ಟು ಮಕ್ಕಳನ್ನು ಆರೋಗ್ಯವಾಗಿ ಬೆಳೆಸಬೇಕು ಎಂದು ತಹಶೀಲ್ದಾರ್ ಡಾಕ್ಟರ್ ಸಂತೋಷ್ ಬಿರಾದಾರ್ ಹೇಳಿದರು. ಶಾಸಕರ ಮಾದರಿ ಶಾಲೆಯಲ್ಲಿ ಶುಕ್ರವಾರ ಆರೋಗ್ಯ ಇಲಾಖೆ ಹಮ್ಮಿಕೊಂಡ ರಾಷ್ಟೀಯ ಜಂತುಹುಳು ನಿವಾರಣಾ ದಿನದ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಚಿಕ್ಕ ಮಕ್ಕಳು ಆಟದಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ಅಸ್ವಚ್ಛತೆಯಿಂದ ಇರುವುದರಿಂದ ರೋಗಗಳು ತಗುಲುವುದು ಸರ್ವೇ ಸಾಮಾನ್ಯ. ಆದರೆ ಪಾಲಕರು ಮಕ್ಕಳಿಗೆ ಶುದ್ಧವಾದ ಪರಿಸರದಲ್ಲಿ ಆಟವಾಡಲು ಮನೆ ಸುತ್ತಮುತ್ತ ಪರಿಸರ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದರು. ಶಿಕ್ಷಕರು ಮತ್ತು ಪಾಲಕರು ಮಕ್ಕಳಿಗೆ ರೋಗ ಬಂದ ಮೇಲೆ ಚಿಕಿತ್ಸೆ ನೀಡುವುದಕ್ಕಿಂತ ರೋಗದ ಮುನ್ಸೂಚನೆ ಇದ್ದರೆ ಕೂಡಲೇ ಸಂಬಂಧಿಸಿದ ಮಾತ್ರೆ ಕೊಡಿಸಿ ಆರೋಗ್ಯಯುತವಾಗಿರಲು ಜಾಗೃತಿ ಮೂಡಿಸಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಯೋಜನೆಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವ ಕೆಲಸವನ್ನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡಬೇಕು ಎಂದರು. ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ವಿವಿ ಸಿಂಧೆ ಮಾತನಾಡಿ, ಮಕ್ಕಳು ಪೌಷ್ಟಿಕಾಂಶದಿಂದ ಕೂಡಿದ ಆಹಾರವನ್ನು ಸೇವಿಸಿದರೂ ಸಹ ಜಂತುಹುಳುಗಳ ಬಾಧೆಯಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆ ಉಂಟಾಗಿ ಮಕ್ಕಳ ಶಾರೀರಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರುವುದರಿಂದ ಬೆಳವಣಿಗೆ ಕುಂಠಿತಗೊಳ್ಳುತ್ತಿದೆ. ಆದ್ದರಿಂದ 1 ರಿಂದ 19 ವರ್ಷದ ಎಲ್ಲ ಮಕ್ಕಳು ಜಂತುಹುಳು ನಾಶಪಡಿಸುವ ಅಲ್ಬೆಂಡಜೋಲ್ ಮಾತ್ರೆಯನ್ನು ಕಡ್ಡಾಯವಾಗಿ 6 ತಿಂಗಳಿಗೊಂದು ಸೇವಿಸಿದರೆ ಜಂತುಹುಳು ರೋಗವನ್ನು ತಡೆಗಟ್ಟಬಹುದು ಎಂದರು. ಈ ಸಂದರ್ಭದಲ್ಲಿ ಡಿಡಿಪಿಐ ಎಂಜಿ ದಾಸರ್ ಅಧ್ಯಕ್ಷತೆ ವಹಿಸಿದ್ದರು. ನನ್ನ ಬದುಕಿನ ಬಗ್ಗೆ ನನಗೆ ಗೊತ್ತಾಗಬೇಕು, ನನ್ನ ದಿವಸವನ್ನು ನಿರ್ವಹಿಸತಕ್ಕಂತಹ ಯಾವ ರೀತಿಯ ನನ್ನ ವೈಖರಿ ಐತೆ ಅನ್ನೋದನ್ನು ನಾನು ನಿರ್ಣಯಿಸಿಕೊಳ್ಬೇಕು, ನಿರ್ಧರಿಸಿಕೊಳ್ಬೇಕು. ಆ ರೀತಿಯೊಳಗ ಈ ರಾಷ್ಟ್ರೀಯ ಜಂತು ಹುಳ ಅಂತಕ್ಕಂಥದ್ದು ಏನಿರ್ತೈತಿ, ಹುಳ ಈ ಕ್ಯಾಟ್ ಹುಳ ಏನೈತಿ ಅಂತ ಕೇಳ್ತಾರೆ, ಅದರೊಳಗೆ ಬಹಳ ಚಂದ ಬರ್ತಾರೆ. ಇದು ಏನಿಲ್ಲ, ಇದೊಂದು ಪರಾವಲಂಬಿ, ಒಂದು ಸಸ್ಯ ನೋಡ್ತೀವಿ. ನಮ್ಮ ಹುಡುಗರಿಗೆ ಈಕೋ ಕ್ಲಬ್ನ ಮೂಲಕವಾಗಿ ಇದು ಪರಿಚಯ ಮಾಡಿಸ್ತೇವೆ. ಈಕೋ ಕ್ಲಬ್ ಪರಿಸರದಲ್ಲಿ ಇರ್ತಕ್ಕಂಥದ್ದು ಒಂದು ಕ್ಲಬ್ ಅದ ನಮ್ಮಲ್ಲಿ ಶೈಕ್ಷಣಿಕವಾಗಿ. ಆ ಈಕೋ ಕ್ಲಬ್ ಮೂಲಕವಾಗಿ ತಗೊಂಡು ಬರ್ತೀವಿ. ಬೊಟಾನಿಕಲ್ ಗಾರ್ಡನ್ ಅಂತ ತಿಳ್ಕೊಂಡು ಶಾಲಾ ಆವರಣದಲ್ಲಿ ಚಾಲು ಮಾಡಿದೀವಿ. ಔಷಧೀಯ ಸಸ್ಯವನಗಳನ್ನು ನಾವು ಬೆಳೀತಾ ಇದ್ದೇವೆ. ಅದರ ಜೊತೆಗೆ ಆ ಕಳ್ಳಿ ಮೇಲೆ ಬಿದ್ದಿರ್ತಕ್ಕಂಥ ಒಂದು ಸಣ್ಣದು ಹಳದಿ ಬಣ್ಣದ್ದು ಕುಸ್ಕುಟ ಅಂತ ಹೇಳಿ, ಆ ಕುಸ್ಕುಟ ಅಂತಕ್ಕಂಥದ್ದು ಸಸ್ಯ ಏನು ಅಂತ ಹೇಳಿದ್ರೆ ಅದು ಕಳ್ಳಿ ಮೇಲೆ ಹಸ್ತೇ ಇರ್ತದೆ, ಕಳ್ಳಿ ಹಸರಿರ್ತದೆ. ಆ ಮೇಲೆ ಬಿದ್ದಿರ್ತಕ್ಕಂಥದ್ದು ಸಣ್ಣ ವಯರ್ನಲ್ಲಿ ಬಿದ್ದಿರ್ತದೆ, ಅದು ಅದರ ಹೆಸರು ಕುಸ್ಕುಟ. ಅದ್ರ ಮಾತ್ರ ಹಳದಿ ಇರ್ತದೆ. ಮತ್ತೆ ಅದು ಒಂದು ಸಸ್ಯ, ಅದು ಹೇಗೆ ಬೆಳೆದೈತಿ ಅಂತ ಕೇಳಿದ್ರೆ ಅದಕ್ಕೆ ಬೇರಿಲ್ಲ, ಅದು ಎದ್ರ ಮೇಲೆ ಕಳ್ಳಿ ಮೇಲೆ ಬಿದ್ದದ. ಕಳ್ಳಿ ಭೂಮಿಯಲ್ಲಿ ನೀರು ಹೀರ್ಕೊಂತೈತಿ, ಆದ್ರೆ ಕಳ್ಳಿ ಮೇಲೆ ಬಿದ್ದಿರ್ತಕ್ಕಂಥ ಕುಸ್ಕುಟ ಆ ಕಳ್ಳಿಯೊಳಗಿರ್ತಕ್ಕಂಥ ರಸ ಹೀರ್ಕೊಡ್ತೈತಿ. ಕುಸ್ಕುಟ ಸಸ್ಯ ಅದು ಸ್ವತಂತ್ರ ಜೀವಿ ಅಲ್ಲ, ಅದು ಪರಾವಲಂಬಿ ಸಸ್ಯ. ಹಿಂಗ ಪರಾವಲಂಬಿ ಸಸ್ಯಗಳದಾವಲ್ಲ, ಮತ್ತೊಬ್ಬರಲ್ಲಿ ಇರ್ತಕ್ಕಂಥದ್ದನ್ನ ಕಸು ಇರ್ಕೊಂಡು ತಾವು ಬೆಳಿತಾವಲ್ಲ, ಹಂಗ ನಮ್ಮ ಶರೀರದೊಳಗೂ ಕೂಡ ಕೆಲವೊಂದು ಪರಾವಲಂಬಿಗಳು ಬರ್ತಾವ. ಅವಾಗ ಸ್ವತಂತ್ರವಾಗಿ ಆಹಾರ ತಗೊಳಕ್ ಬರುದಿಲ್ಲ, ಆದ್ರೆ ಅವ್ರು ಏನ್ ಮಾಡ್ತಾವಂತಂದ್ರ ನಾವು ಸೇವಿಸಿರ್ತಕ್ಕಂಥ ಆಹಾರವನ್ನ ಅವು ತಗೊಳ್ತಾವ. ನೀವು ಕರುಳಿನಲ್ಲಿ ಬಂದ್ರೆ ವಿಲ್ಲೇಜ್ ಅಂತದ ಆಹಾರ ಕಡಿತಾ ಇದೆ, ಸಣ್ಣ ಕರುಳಿನಲ್ಲಿ ಕಡದು ಪೋಷಕಾಂಶ ಆಗ್ತದೆ. ಪೋಷಕಾಂಶಗಳಾಗಿ ವಿಲ್ಲೆಗಳ ಮೂಲಕವಾಗಿ ಅದು ರಕ್ತಕ್ಕೆ ಸೇರಿಕೊಳ್ತದೆ. ಅವಾಗ ನಮ್ಮಲ್ಲಿ ಶಕ್ತಿ ಉತ್ಪಾದನೆ ಆಗ್ತದೆ. ಈ ಶಕ್ತಿ ಉತ್ಪಾದನೆ ಆಗುವುದಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಅಲ್ಲಿ ಹೀರ್ಕೊಳ್ಳೋಕೆ ಸಣ್ಣ ಕರುಳು ಸಾಹೇಬ್ ಹೇಳಿದ್ರಲ್ಲ, ಸಣ್ಣ ಕರುಳಿನಲ್ಲಿ ಈ ಪೋಷಕಾಂಶಗಳನ್ನು ಹೀರ್ತಕ್ಕಂತಹ ನಿಂತಿನೊಳಗ ಏನಾದ್ರೂ ಹುಳಗಳು ಬಂದು ಬಿಟ್ರೆ ಈ ಲಾರ್ವಾ ಇದ್ದು ಅವು ಪಕ್ಕಿ ಹುಳುಗಳಾಗಿದ್ರ ಜಂತು ಹುಳುಗಳಾಗಿದ್ರ ನಮ್ಮ ಶಕ್ತಿ ಏನ್ ಬೇಕಾಗ್ತಿರ್ತೈತಿ ಅವ ತಿಂದು ಬಿಟ್ಟು ಅಂತಂದ್ರೆ ನಮಗೆಲ್ಲ ಶಕ್ತಿ ಬರ್ತದೆ. ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎಸ್ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಪತಿ ಭಟ್, ಸಿಡಿಪಿಒ ಮಂಗಲ್ ಚಿಕ್ಕಡೆ, ಡಾಕ್ಟರ್ ಎಸ್ಎಸ್ ಗಡದೆ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ತಳವಾರ್, ಎನ್ಜಿ ಪಾಟೀಲ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಖ್ಯಾಧ್ಯಾಪಕಿ ಎಸ್ಕೆ ಜಂಬಗಿ ಸ್ವಾಗತಿಸಿದರು. ಆರ್ಕೆ ಕಾಂಬಳೆ ನಿರೂಪಿಸಿದರು.